ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿಗೆ ಹಾಸನ ಟಿಕೆಟ್ ವಿಚಾರ ಸಿಕ್ಕಾಪಟ್ಟೆ ಕಗ್ಗಂಟು ಆಗ್ಬಿಟ್ಟಿದೆ. ಭವಾನಿ ರೇವಣ್ಣ ಟಿಕೆಟ್ ವಿಚಾರ ಜೆಡಿಎಸ್ ಗೆ ಫುಲ್ ಟೆನ್ಷನ್. ಯಾಕಂತಂದ್ರೆ ಈಗ ಆಲ್ರೆಡಿ ನಾನೇ ಹಾಸನ ಅಭ್ಯರ್ಥಿ ಅಂತ ಸ್ವಯಂ ಘೋಷಣೆ ಮಾಡ್ಕೊಂಡಿರೋದ್ರಿಂದ ಭವಾನಿ ರೇವಣ್ಣ ಮತ್ತೆ ಕುಟುಂಬ ರಾಜಕೀಯದ ಹಣೆಪಟ್ಟಿ ಕಟ್ಕೊಳ್ಬೇಕಲ್ಲಪ್ಪ ಅಂತ ಹೇಳಿ ಕುಮಾರಸ್ವಾಮಿ ಅವರಿಗೆ ದೊಡ್ಡ ಟೆನ್ಷನ್ ಆಗಿದೆ. ಹಾಸನದಲ್ಲಿ ಸಂಚಲನ ಮೂಡಿಸಿದೆ ಭವಾನಿ ರೇವಣ್ಣ ಅವರ ಹೇಳಿಕೆ. ನಾನೇ ಹಾಸನ ಜೆಡಿಎಸ್ ಅಭ್ಯರ್ಥಿ ಅಂತ ಹೇಳ್ಕೊಂಡಿದ್ರು ಭವಾನಿ ಅವರು. ಸದ್ಯದಲ್ಲೇ ನನ್ನ ಹೆಸರು ಘೋಷಣೆ ಮಾಡ್ತಾರೆ ಅಂತ ಕೂಡ ಹೇಳಿದ್ರು. ಒಂದು ವಾರದ ಬಳಿಕ ಮಾತನಾಡ್ತೀನಿ ಅಂತ ಭವಾನಿ ರೇವಣ್ಣ ಹೇಳಿದ್ದಾರೆ. ಭವಾನಿ ಟಿಕೆಟ್ ವಿಚಾರಕ್ಕೆ ಕೇಳಿದಾಗ ಏನು ಸರ್ ಏನು ಕತೆ ಅಂತ ಕೇಳಿದಾಗ ಶಾಸಕ ಹೆಚ್ಡಿ ರೇವಣ್ಣ ಅವರು ಯಾಕೋ ಮೌನಕ್ಕೆ ಜಾರ್ಬಿಟ್ರು, ಏನು ರಿಯಾಕ್ಟ್ ಮಾಡಲಿಲ್ಲ. ಹೆಚ್ಡಿ ರೇವಣ್ಣ ಹಾಗೂ ಭವಾನಿ ರೇವಣ್ಣ ಮೌನದ ಹಿಂದಿನ ಮರ್ಮ ಇದೆಯಲ್ಲ, ಅದನ್ನ ಅಷ್ಟು ಈಸಿಯಾಗಿ ತಗೊಳಕಾಗಲ್ಲ. ಬಿಟ್ಬಿಟ್ರು ಆ ವಿಚಾರ. ನೋ, ಇದು ಬಹಳ ನಿಗೂಢ. ಎಲ್ಲ ಬೆಳವಣಿಗೆಯನ್ನು ಗಮನಿಸಿ ತಮ್ಮ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಮೌನಕ್ಕೆ ಜಾರಿದ್ರ. ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ದಂಪತಿಗಳು ಕುಮಾರಸ್ವಾಮಿ ಅವರು ಅಂತ ಅಗತ್ಯ ಇದ್ದಿದ್ರೆ ನಾನೇ ಟಿಕೆಟ್ ಕೊಡ್ತಾ ಇದ್ದೆ, ಅಂತ ಅವಶ್ಯಕತೆ ಬಂದ್ರೆ ಕಾರ್ಯಕರ್ತರಿಗೆ ಟಿಕೆಟ್ ನೀಡ್ತೀನಿ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಕಾರ್ಯಕರ್ತರಿಗೆ ಟಿಕೆಟ್ ನೀಡ್ತೀವಿ ಅಂತ ಹೇಳಿರೋದ್ರಿಂದ ಜೆಡಿಎಸ್ ಕಾರ್ಯಕರ್ತರಲ್ಲಿ ಒಂದು ರೀತಿ ಉತ್ಸಾಹ ಉಲ್ಲಾಸ ಜಾಸ್ತಿ ಆಗಿದೆ. ಹಾಗಾಗಿ ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಪಂಚರತ್ನ ರಥಯಾತ್ರೆ ಸಾಕಷ್ಟು ಯಶಸ್ವಿಯಾಗಿ ಸಾಗ್ತಾ ಇದೆ. ಮತ್ತೆ ಏನಾದರೂ ಈ ಫ್ಯಾಮಿಲಿ ಪಾಲಿಟಿಕ್ಸ್ ಶುರು ಆಗಿಬಿಟ್ರೆ ಎಲ್ಲೋ ಒಂದು ಕಡೆ ಜೆಡಿಎಸ್ಗೆ ಕಾರ್ಯಕರ್ತರಿಂದಲೇ ಪೆಟ್ಟು ಬೀಳುವಂಥ ಸಾಧ್ಯತೆ ಇದೆ. ಎಸ್, ನಮ್ಮ ಹಾಸನ ಪ್ರತಿನಿಧಿ ಸಚಿನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ಮಾತನಾಡ್ತಾ ಹೋಗ್ತೀನಿ. ಸಚಿನ್, ಈಗ ಆಲ್ರೆಡಿ ಜೆಡಿಎಸ್ ಮೇಲೆ ಕುಟುಂಬ ರಾಜಕೀಯದ ಆರೋಪ ಇದೆ. ಒಂದು ವಿಚಾರ, ಕುಮಾರಸ್ವಾಮಿ ಅವರು ಕಾರ್ಯಕರ್ತರಿಗೆ ಮಣೆ ಹಾಕ್ತೀನಿ ಅಂತ ಹೇಳಿದಂಥ ಮಾತು ಕಾರ್ಯಕರ್ತರಲ್ಲಿ ಉತ್ಸಾಹವನ್ನು ಮೂಡಿಸಿ ಜೆಡಿಎಸ್ ಕಾರ್ಯಕರ್ತರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅದನ್ನು ನಾವು ಕೂಡ ಗಮನಿಸ್ತಾ ಇದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ಭವಾನಿ ರೇವಣ್ಣ ಮತ್ತು ಈ ರೇವಣ್ಣ ಅವರ ನಡೆ ಇದೆಯಲ್ಲ, ಈ ದಂಪತಿಗಳ ಮೌನ ಅಥವಾ ಅವರ ಹಿಂದಿನ ಏನು ಪ್ಲ್ಯಾನ್ ಮಾಡ್ಕೊಂಡಿರ್ಬೋದು, ಟಿಕೆಟ್ ಕೊಟ್ಟಿಲ್ಲ ಅಂದರೆ ಏನು ಮಾಡ್ತಾರೆ, ಏನ್ ಕತೆ ಇದು ಅಂತ. ಎಸ್ ಸಿಂಧುರ, ಈಗಾಗಲೇ ಏನು ಹಾಸನ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ನಲ್ಲಿ ಭಾರಿ ಪೈಪೋಟಿ ಏರ್ಪಟ್ಟಿರತಕ್ಕಂಥದ್ದು. ಪ್ರಮುಖವಾಗಿ ಭವಾನಿ ರೇವಣ್ಣ ಮತ್ತೆ ಸ್ವರೂಪ್ ಏನಿದ್ದಾರೆ ಇವರಿಬ್ಬರುಗಳ ನಡುವೆ ಪೈಪೋಟಿ ಹೆಚ್ಚಾಗಿರ್ತಕ್ಕಂಥದ್ದು. ಭವಾನಿ ರೇವಣ್ಣ ಅವರು ತಾವೇ ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ದೇವಸ್ಥಾನದಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ಅವರು ಹೇಳ್ಕೊಂಡಿದ್ರು. ಆ ಹೇಳಿಕೆ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ನಾವು ಹಾಸನ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ನಿಲ್ಲಿಸಿ ಗೆಲ್ಲಿಸಿವಿ, ಭವಾನಿ ರೇವಣ್ಣ ಅವರ ಅನಿವಾರ್ಯತೆ ಇದ್ರೆ ಖಂಡಿತ ನಾನೇ ಹೇಳ್ತಿದ್ದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇದೆಲ್ಲ ಬೆಳವಣಿಗೆ ನಡುವೆ ಈಗ ಮತ್ತೆ ಏನು ಶೃಂಗೇರಿಯ ಶಾರದಾಂಬೆ ದರ್ಶನ ಪಡೆದಿರ್ತಕ್ಕಂಥದ್ದು ಮತ್ತಷ್ಟು ಕುತೂಹಲ ಮೂಡಿಸಿದೆ. ಯಾಕೆಂತಂದ್ರೆ ರೇವಣ್ಣ ಅವರು ಒಂದು ರೇವಣ್ಣ ಅವರ ಕುಟುಂಬ ಯಾವುದೇ ಒಂದು ಕಾರ್ಯ ಮಾಡಬೇಕು. ಸಚಿನ್, ಇನ್ನೊಂದು ಪ್ರಶ್ನೆ ಇದೆ ಏನಂತಂದ್ರೆ, ಈಗ ಒಬ್ಬ ಮಗ ಎಂಪಿ, ಒಬ್ಬ ಮಗ ಎಂಎಲ್ಸಿ, ಈಗ ರೇವಣ್ಣ ಅವರು ಕೂಡ ಶಾಸಕರಾಗಿದ್ದಾರೆ, ಒಂದು ಮನೆಯಲ್ಲಿ 3 ಜನ ಆಲ್ರೆಡಿ ರಾಜಕೀಯದಲ್ಲಿದ್ದಾರೆ, ಅಂತ ಹಠ ಏನು ಭವಾನಿ ರೇವಣ್ಣ ಅವ್ರಿಗೆ? ನಾನು ಗೆಲ್ಲಲೇಬೇಕು, ಚುನಾವಣೆಗೆ ನಿಂತ್ಕೊಳ್ಳೇಬೇಕು ಅನ್ನೋಂತ ಹಠ ಯಾಕೆ ಜಿದ್ದಿಗೆ ತಗೊಂಡಿದ್ದಾರೆ? ಇದು ಈ ಜಿದ್ದು ಕುಟುಂಬದ ವಿಚಾರಕ್ಕೆ ತೆಗೆದುಕೊಂಡಿರುವಂತಹ ಜಿದ್ದ ಅಥವಾ ಪ್ರೀತಮ್ ಗೌಡರ ಮೇಲೆ ತಗೊಂಡಿರುವಂತಹ ಜಿದ್ದ ಅಥವಾ ಏನು ವಿಚಾರಕ್ಕೆ ಇಷ್ಟೊಂದು ಹಠ ಭವಾನಿ ರೇವಣ್ಣ ಅವ್ರಿಗೆ? ನಿಜಕ್ಕೂ ಸಿಂಧುರ, ಒಂದು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಹಾಲಿ ಶಾಸಕರಾಗಿರ್ತಕ್ಕಂತ ಪ್ರೀತಮ್ ಗೌಡ ಅವರು ಒಂದು ಸವಾಲನ್ನ ಹಾಕಿದ್ರು. ಆ ಸವಾಲನ್ನ ಏನು ಈ ಒಂದು ರೇವಣ್ಣ ಅವರ ಕುಟುಂಬ ಸ್ವೀಕರಿಸುವ ಹಿನ್ನೆಲೆಯಲ್ಲಿ ಹಠಕ್ಕೆ ಬಿದ್ದು ನಾನು ಹಾಸನ ಟಿಕೆಟ್ ತಗೊಂಡು ಪ್ರೀತಮ್ ಗೌಡನ ವಿರುದ್ಧ ಗೆದ್ದೇ ತೀರ್ಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದಿರ್ತಕ್ಕಂತಹ ಭವಾನಿ ರೇವಣ್ಣ ಅವರು ಟಿಕೆಟ್ ಕೊಡ್ಲಿಕ್ಕೆ ಒತ್ತಾಯನ ಮಾಡ್ತಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಈ ಹಿಂದಿನಿಂದಲೂ ಕೂಡ ಹಾಸನ ಕ್ಷೇತ್ರದ ಕಳೆದ 4-5 ವರ್ಷದಿಂದಲೂ ಕೂಡ ಹಾಸನ ಕ್ಷೇತ್ರದಲ್ಲಿ ಹೆಚ್ಚು ಏನೋ ಒಂದು ಸಂಚಲನ ಮಾಡಿ ಕಾರ್ಯಕರ್ತರ ಪಡೆಯನ್ನ ಕಟ್ತಾ ಇದ್ರು ಭವಾನಿ ರೇವಣ್ಣ ಅವರು. ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಪ್ರೀತಮ್ ಗೌಡ ಅವರು ಒಂದು ಸವಾಲನ್ನ ಹಾಕಿದ್ರು. ಅಂದ್ರೆ ರೇವಣ್ಣ ಅವರ ಕುಟುಂಬದ ರೇವಣ್ಣ ಅವರು ಬಂದ್ರೆ 50,000 ಲೀಡ್ ನಲ್ಲಿ ಗೆಲ್ತೀನಿ ಅಂತ ಹೇಳಿದ್ರು. ಹೀಗಾಗಿ ಆ ಒಂದು ಚಾಲೆಂಜ್ ಅನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿದ್ದಾರೆ ಭವಾನಿ ರೇವಣ್ಣ ಅವರು. ಹೀಗಾಗಿ ಅವರು ಟಿಕೆಟ್ ತಂದೇ ತೀರ್ತೀನಿ ಅಂತ ಹೇಳ್ಬಿಟ್ಟು ಹಠಕ್ಕೆ ಬಿದ್ದಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ದೇವರ ಮೊರೆನು ಕೂಡ ಹೋಗ್ತಿರ್ತಕ್ಕಂಥದ್ದು. ರೈಟ್ ಸಚಿನ್, ಧನ್ಯವಾದ ತಮ್ಮೆಲ್ಲ ಮಾಹಿತಿ. ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.